ಮತ್ತೊಬ್ಬ ಕೊರೋನಾ ಸೋಂಕಿತ ಟೆಕ್ಕಿ ಗುಣಮುಖರಾಗಿದ್ದಾರೆ. ಕೆಲವು ಪಾಸಿಟಿವ್ ನ್ಯೂಸ್ ಇವೆಲ್ಲವೂ ಕೂಡ, ಅಂದರೆ ಸೋಂಕು ಪಾಸಿಟಿವ್ ಅದು ಇತ್ತದು, ಅದಾದ ಮೇಲೆ ಈಗೇನಾಗಿದೆ ಅಂತ ಹೇಳಿದ್ರೆ ಸುದ್ದಿ ಪಾಸಿಟಿವ್ ಇದು, ಸಕಾರಾತ್ಮಕ ಸುದ್ದಿ ಇದು. ಟೆಕ್ಕಿಯೊಬ್ಬರು ಗುಣಮುಖರಾಗ್ತಾ ಇದ್ದಾರೆ, ಸೋಂಕಿನಿಂದ ಚೇತರಿಕೆ ಹಾದಿಯಲ್ಲಿ ಸದ್ಯಕ್ಕೆ ಈ ಟೆಕ್ಕಿ ಇದ್ದಾರೆ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇದೇ ಟೆಕ್ಕಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು, ಯಶಸ್ವಿಯಾಗಿದೆ. ಗೂಗಲ್ ಟೆಕ್ಕಿಗೆ ಮಾರ್ಚ್ 10ನೇ ತಾರೀಕಿನಂದು ಸೋಂಕು ತಗುಲಿದ್ದು ಗೊತ್ತಾಯಿತು. ಅಮೆರಿಕದಿಂದ ಇವರು ವಾಪಸ್ಸಾಗಿದ್ದರು. ಕೊರೋನಾ ಸೋಂಕು ಇದ್ದ ಕಾರಣದಿಂದಾಗಿ ಸತತ ಎಂಟು ದಿನಗಳ ಕಾಲ ಇವರಿಗೆ ಐಸೋಲೇಷನ್, ಅಂದರೆ ಎಲ್ಲರಿಂದನೂ ಪ್ರತ್ಯೇಕವಾಗಿರಿಸಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿತ್ತು, ಚೇತರಿಸಿಕೊಂಡಿದ್ದಾರೆ ಅವರು. ಚಿಕಿತ್ಸೆ ನೀಡಿದಂಥ ವೈದ್ಯರಿಗೆ ಟೆಕ್ಕಿಯ ಪತ್ನಿ ಧನ್ಯವಾದವನ್ನು ಹೇಳಿದ್ದಾರೆ. ರಾಜೀವ್ ಗಾಂಧಿ ವೈದ್ಯರಿಗೆ ವಾಟ್ಸಪ್ನಲ್ಲಿ ಥ್ಯಾಂಕ್ಸ್ ಹೇಳಿದ್ದಾರೆ ಇವರ ಪತ್ನಿ ವೈದ್ಯರಿಗೆ. ಟೆಕ್ಕಿ ಪತ್ನಿಯ ವಾಟ್ಸಪ್ ಸಂದೇಶ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವಲ್ಲಿ ನೋಡಬಹುದಾಗುತ್ತೆ. ಟೆಕ್ಕಿ ಪತ್ನಿ ಥ್ಯಾಂಕ್ಸ್. ನನ್ನ ಪತಿ ಅಮೆರಿಕಕ್ಕೆ ಹೋಗಿ ಜ್ವರದಿಂದ ಹಿಂತಿರುಗಿದರು. ಅವರು ಮಾರ್ಚ್ 8ರಂದು ಭಾನುವಾರ ಬೆಳಿಗ್ಗೆ ಮನೆ ತಲುಪಿದರು. ನಮ್ಮ ಮನೆಯ ಮೊದಲ ಮಹಡಿಯಲ್ಲಿ ಏಕಾಂತದಲ್ಲಿ ಉಳಿದುಕೊಂಡರು. ನಾನು ಮಾತ್ರ ಅವರಿಗೆ ಆಹಾರ, ನೀರು ಅಥವಾ ಔಷಧಿ ನೀಡಲು ಮೇಲಕ್ಕೆ ಹೋಗುತ್ತಿದ್ದೆ. ಅದೇ ದಿನ ಭಾನುವಾರ ಸಂಜೆ ನಾನು ಮತ್ತು ನನ್ನ ಸಹೋದರ ಅವರನ್ನು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಕರೆದೊಯ್ದೆವು. ವೈದ್ಯರು ಪ್ರಯಾಣದ ಇತಿಹಾಸ, ವೈದ್ಯಕೀಯ ಸ್ಥಿತಿಯನ್ನ ತಿಳಿದು ಸ್ವಾಬನ್ನ ಪರೀಕ್ಷೆಗೆ ತೆಗೆದುಕೊಂಡರು. ಸೋಮವಾರ ಮಧ್ಯಾಹ್ನ ಅವರಿಗೆ ವೈರಲ್ ಫೀವರ್ ಹೆಚ್ಚಾಗಿದೆ ಅಂತ ತಿಳಿದು ಬಂತು. ಆರೋಗ್ಯ ಇಲಾಖೆಯಿಂದ ಆಂಬ್ಯುಲೆನ್ಸ್ ಕಳುಹಿಸಿ ಅವರನ್ನ ಕರೆದುಕೊಂಡು ಹೋದರು. ಈಗ ಅವರು ಆರ್ಜಿಐಸಿಡಿಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಅಲ್ಲಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿದೆ. ನನ್ನ ಪತಿ ಸೇರಿದಂತೆ ಕುಟುಂಬದಲ್ಲಿ ನಾವೆಲ್ಲರೂ ತುಂಬಾ ಮಾನಸಿಕ ಒತ್ತಡ, ಕಿರಿಕಿರಿಗೆ ಒಳಗಾಗಿದ್ದೇವೆ. ನೆರೆಹೊರೆಯವರು ತುಂಬಾ ಭಯಭೀತರಾಗಿದ್ದು ಅಸ್ಪರ್ಶರಂತೆ ನೋಡುವುದರಿಂದ ಭಾವನಾತ್ಮಕವಾಗಿ ತುಂಬಾ ಕಷ್ಟವಾಗಿತ್ತು. ಮಕ್ಕಳು ಹೊರಗೆ ಹೋಗಲು ಸಾಧ್ಯವಿಲ್ಲದ ಕಾರಣ ನಿರಾಸೆಗೊಂಡ್ರು. ಆದರೆ ಪುಸ್ತಕಗಳು ಮತ್ತು ಟಿವಿ ಜೊತೆ ಸಮಯ ಕಳೆಯುತ್ತಿದ್ದಾರೆ. ಈ ಕಠಿಣ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಶಕ್ತಿಯನ್ನ ನೀಡಲು ನಾವು ಧ್ಯಾನ ಮಾಡಲು ಪ್ರಾರಂಭಿಸಿದ್ದೇವೆ. ಸರ್ಕಾರ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯರೆಲ್ಲರೂ ನನ್ನ ಕುಟುಂಬಕ್ಕೆ ದೇವರಂತೆ ಆಗಿದ್ದಾರೆ. ನನ್ನ ಪತಿ ಬೇರೆಡೆ ಪ್ರತ್ಯೇಕವಾಗಿರುವಾಗ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ನನ್ನ ಮಗಳು ತನ್ನ ಪರೀಕ್ಷೆಗಳನ್ನು ಬರೆಯುತ್ತಾಳೆ ಅಂತ ನಾವು ಅಂದುಕೊಂಡಿರಲಿಲ್ಲ, ಆದರೆ ಅವಳು ಪರೀಕ್ಷೆ ಬರೆದಳು. ನನ್ನ ಅತ್ತೆ ಮತ್ತು ನನ್ನ ಮಗನಿಗೆ ಅಸ್ತಮಾ ಬಂದಾಗ ಅವರಿಗೆ ಚಿಕಿತ್ಸೆ ಮಾಡಿದರು. ಆದರೆ ಈಗ ಮನೆ ಪ್ರತ್ಯೇಕತೆಯಲ್ಲಿದೆ. ತೆರೆಮರೆಯಲ್ಲಿ ಪ್ರತಿ ಹಂತದಲ್ಲಿ ಸಹಾಯ ಮಾಡಿದ ಈ ಮಹಾನ್ ವ್ಯಕ್ತಿತ್ವಗಳಿಗೆ ಹೇಗೆ ಧನ್ಯವಾದ ಹೇಳಬೇಕು ಎಂದು ನನಗೆ ತಿಳಿದಿಲ್ಲ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನನ್ನ ಅಂತರಾಳದಿಂದ ಹಾರೈಸುತ್ತೇನೆ. ಅವರು ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ನಾನು ಅವರಿಗೆ ಸಂತೋಷ ಮತ್ತು ಆರೋಗ್ಯವನ್ನ ಹೇರಳವಾಗಿ ಸಿಗಲಿ ಅಂತ ಹಾರೈಸುತ್ತೇನೆ.